ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ಧನಿ, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ನಾನು ಸಂಪೂರ್ಣ ಗೌಡ. ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಗೊರೂರು ಪಂಕಜ. ಯಾದಗಿರಿ ನಗರದ ಕೋಟೆಗಾರವಾಡದಲ್ಲಿ ಹಣವನ್ನು ನೀಡಿ ಜಾಗವನ್ನು ಖರೀದಿಸಿ ಮನೆಗಳನ್ನ ನಿರ್ಮಿಸಿಕೊಂಡು ಸುಮಾರು 25-30 ವರ್ಷಗಳಿಂದ ವಾಸ ಮಾಡ್ತಾ ಇದ್ದಂತಹ ಪರಿಶಿಷ್ಟ ಜನಾಂಗದ ಕುಟುಂಬಗಳನ್ನು ಇದ್ದಕ್ಕಿದ್ದ ಹಾಗೆ ಒಕ್ಕಲೆಬ್ಬಿಸುವಂತಹ ಒಂದು ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಆ ಕುಟುಂಬಗಳಿಗೆ ರಕ್ಷಣೆಯನ್ನು ಒದಗಿಸಬೇಕು ಅಂತ ಹೇಳಿಬಿಟ್ಟು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಯಾದಗಿರಿ ಜಿಲ್ಲಾ ಘಟಕ ಒತ್ತಾಯವನ್ನು ಮಾಡಿದೆ. ಯಾದಗಿರಿ ನಗರದ ಸರ್ವೆ ನಂಬರ್ 85/86/A ಜಮೀನನ್ನು ಅದರ ಮಾಲೀಕರಾಗಿರುವಂತಹ ತಿಪ್ಪಣ್ಣ ಗೋಸಿಯವರಿಂದ 25 ವರ್ಷಗಳಷ್ಟು ಹಿಂದೆಯೇ ಖರೀದಿಯನ್ನು ಮಾಡಿ ಆ ಸದರಿ ಜಾಗದಲ್ಲಿ ಮನೆಗಳನ್ನು ಕಟ್ಟಿಕೊಳ್ಳಲಾಗಿತ್ತು. ಅಲ್ಲಿ ಸುಮಾರು 50 ಕುಟುಂಬಗಳು ಕೂಡ ವಾಸವನ್ನು ಮಾಡ್ತಿದ್ದಾವೆ. ಆದರೆ ಮಾಲೀಕರು ಬದುಕಿರೋವರೆಗೂ ಯಾವುದೇ ರೀತಿಯ ಸಮಸ್ಯೆಗಳು ಇರಲಿಲ್ಲ. ಆದರೆ ಅವರ ಮರಣ ನಂತರ ತಿಪ್ಪಣ್ಣ ಅವರ ಪುತ್ರ ಮಲ್ಲಿಕಾರ್ಜುನ ಗೋಸಿ ಅಂತ ಹೇಳಿ ನಗರಸಭೆಯ ಮಾಜಿ ಸದಸ್ಯರು ಕೂಡ ಅವರು ದಲಿತ ಕುಟುಂಬಗಳನ್ನು ಒಕ್ಕಲೆಬ್ಬಿಸುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಆ ಕುಟುಂಬಗಳಿಗೆ ನೋಟಿಸ್ಗಳನ್ನು ನೀಡಿದ್ದಾರೆ ಅಂತ ಹೇಳಿ ನಮಗೆ ಸಿಕ್ಕಿರುವಂತಹ ಒಂದು ಮಾಹಿತಿ. ಆದ್ದರಿಂದ ಸಂಬಂಧಪಟ್ಟವರು ಕೂಡಲೇ ಕ್ರಮವನ್ನು ಕೈಗೊಂಡು ದಲಿತರಿಗೆ ರಕ್ಷಣೆಯನ್ನು ನೀಡಬೇಕು, ಬಡವರ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತ ಹೇಳಿ ಸಂಘಟನೆ ಮನವಿಯನ್ನು ಮಾಡಿಕೊಂಡಿದೆ. ಒಂದು ವಾರದೊಳಗೆ ಸಮಸ್ಯೆಯನ್ನು ಬಗೆಹರಿಸದೆ ಹೋದರೆ ಹೋರಾಟವನ್ನು ಮಾಡೋದು ಅನಿವಾರ್ಯ ಆಗುತ್ತೆ ಅಂತ ಹೇಳಿ ಕೂಡ ಸಂಘಟನೆ ಹೇಳಿದೆ. ವೀಕ್ಷಕರೇ, ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.